ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಪಾವಗಡ ವಿಧಾನಸಭಾ ಕ್ಷೇತ್ರ ಪಾವಗಡದಲ್ಲಿ ಈಗ ಹಾಲಿ ಎಂ ಎಲ್ ಎ ಕಾಂಗ್ರೆಸ್ನ ವೆಂಕಟರಮಣಪ್ಪನವರು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಅವ್ರ ಮಗ ಕೂಡ ಅರ್ಜಿ ಹಾಕಿದ್ದಾರೆ ವೆಂಕಟೇಶು ನನಗೂ ಟಿಕೆಟ್ ಕೊಡಿ ಅಂತ ಯಾಕಂದರೆ ಅಪ್ಪನಿಗೆ ಟಿಕೆಟ್ ಮಿಸ್ ಆದರೆ ಮಗನ ಕೊಡಲಿ ಅನ್ನೋದು ಅವರೇ ಇಬ್ಬರು ಕೂಡ ಟಿಕೆಟ್ ಆಗಿದ್ದಾರೆ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳು ಜೊತೆಗೆ ಕಾಂಗ್ರೆಸ್ನ ಗಾಯತ್ರಿಬಾಯನವರು ಮಾಜಿ ಎಮ್ ಎಲ್ ಎ ಅವರ ಮಗಳು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ಮತ್ತೊಂದು ಕಡೆ ಜೆ ಡಿ ಎಸ್ನ ತಿಮ್ರಾಯಪ್ಪ ಈಗಾಗಲೇ ಅನೌನ್ಸ್ ಆಗಿದೆ ಮಾಜಿ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಅನೌನ್ಸ್ ಆಗಿದೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಜನ ರೆಬಲ್ಸ್ ಆದರೆ ಒಂದು ವೇಳೆ ಗಾಯತ್ರಿಬಾಯಿ ಅವರನ್ನ ಕರೆ ಕರೆತರಬಹುದೇನೋ ಬಿಜೆಪಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಟ್ಟಲ್ಲಿ ಕಾಂಗ್ರೆ ಬಿಜೆಪಿಯಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಸೊ ಹೀಗಾಗಿ ನಮ್ಮ ಈಗಿನ ಸರ್ವೆ ಪ್ರಕಾರ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಸದ್ಯಕ್ಕೆ ಜೆ ಡಿ ಎಸ್ನ ತಿಮ್ಮರಾಯಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಆಗಿರೋದ್ರಿಂದ ಗೊಂದಲ ಜಾಸ್ತಿ ಆಗ್ತಾ ಇದೆ ಟಿಕೆಟ್ ಯಾರು ಕೊಡ್ತಾರೆ ಅಂತ ಜೊತೆಗೆ ಸ್ವಲ್ಪ ಕೆಲವೊಂದ್ ಕಡೆ ಪಂಚರತ್ನ ಯಾತ್ರೆ ಜೊತೆಗೆ ಒಂದ್ ರೀತಿ ಆಡಳಿತ ವಿರೋಧಿ ಅನ್ನೋ ತರ ಕಾಂಗ್ರೆಸ್ ವಿರುದ್ಧ ಕೆಲವೊಂದಿಷ್ಟು ನಾಯಕರ ಅಸಮಾಧಾನಗೊಂಡು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಲೋಕಲ್ ಲೀಡರ್ಸು ಹಾಗಾಗಿ ತಿಮ್ರಾಯಪ್ಪ ಈ ಕ್ಷಣಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಪಾವಗೋಡ ವಿಧಾನಸಭಾ ಕ್ಷೇತ್ರ ಸಲ ಕಾಂಗ್ರೆಸ್ ಒಂದ್ಸಲ ಜೆ ಜೆಡಿಎಸ್ ಆ ತರ ಬರ್ತಾ ಇತ್ತು ಮತ್ತೆ ಇಂಡಿಪೆಂಡೆಂಟ್ ಇದ್ದವ್ರು ಇಬ್ರು ಕೂಡ ಸೊ ಈಗ ಕಾಂಗ್ರೆಸ್ ಜೆಡಿಎಸ್ ಟಫ್ ಫೈಟ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದಲ್ಲಿ ಯಾರಕ್ಕೆ ಯಾರೇ ಗೆದ್ರು ಕೆಲವೇ ಕೆಲವೇ ಮತಗಳಲ್ಲಿ ಇದಾಗುತ್ತೆ ಎರಡನೇದು ಸರತಿ ಸಾಲಿನಂತೆ ಬಾರಿ ಜೆಡಿಎಸ್ ಡಿ ಎಸ್ ಗೆಲ್ಬೇಕಲ್ಲಿ ಒಂದ್ಸಾರಿ ಜೆ ಒಂದ್ಸಾರಿ ಕಾಂಗ್ರೆಸ್ ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಸೋಮಲಾ ನಾಯ್ಕ ಅವರ ಮಾಜಿ ಶಾಸಕ ಅವರ ಮಗಳು ಗಾಯತ್ರಿ ಬಾಯಿ ಕೂಡ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಅವರು ಜಿಲ್ಲಾ ಪಂಚಾಯತ್ ಇದು ಒಂದ್ ಸ್ವಲ್ಪ ಮೂರನೇ ಪವರ್ ಸೆಂಟರ್ ಉದ್ಭವ ಆಗ್ತದೆ ಪಾವಗಡದಲ್ಲಿ ವರ್ಸಸ್ ಫೈಟ್ ಆಗ್ತಿರೋ ಜಾಗ ಇಲ್ಲಿ ಬಿಜೆಪಿ ಅವರು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಜಸ್ಟ್ ಪಾಸು ಯಾರು ಗತಿ ಇಲ್ವಲ್ಲ ಅಂತ ಯಾರೋ ಕೊಟ್ಟು ಟಿಕೆಟ್ ಒಂದೇ ಹಿಂದೆ ಬಿಜೆಪಿ ನಿಂತ ಸೋತಿದ್ರು ಸೋತಿದ್ರು ಅವ್ರು ಒಳ್ಳೆ ಓಟ ತಗೊಂಡಿದ್ರು ಬಟ್ ಗೆಲಿಲ್ಲ ಅವತ್ತೆ ಇಲ್ಲಿ ಏನು ಅಂದ್ರೆ ಬಿಜೆಪಿ ಅವರು ಏನು ತಲೆ ಕೆಡಿಸ್ಕತ್ತಾ ಇಲ್ಲ ಎಸ್ ಹೆಂಗೆ ಅಂದ್ರೆ ಅವರು ಎಲ್ಲೋ ಬದದಲ್ಲ ಸಾಕು ಚೆನ್ನಾಗಿರೋ ಸಾಕು ಒರ್ಕೊಂಡು ಹೋಗ್ತಾರೆ ಪಾವಗಡದ ಕಡೆ ಯಾ ತಿರುಗು ನೋಡ್ತಾ ಇಲ್ಲ ಈ ಸಂಸದ ನಾರಾಯಣ ಸ್ವಾಮಿ ಸೆಂಟ್ರಲ್ मिनिस्टर ಸ್ವಲ್ಪ ರಿಸ್ ತಗೊಂಡವ್ರೆ ಎಸ್ ಬಟ್ ಇಲ್ಲಿ ವೆಂಕಟರಮಣಪ್ಪ ಅವ್ರ ಮಗ ವೆಂಕಟೇಶ್ ಗಾಯತ್ರಿ байನವರ ಟಿಕೆಟ್ ಗಾಗಿ ಫೈಟ್ ಹಿಂದೆ 13 ಸೋತಿದ್ರು ಎಲ್ಲರೂ ಟಿಕೆಟ್ ಕೊಡ್ತಾರೆ ಸಿಗ್ರು ಬಿಜೆಪಿ ಕನ್ನೆಕ್ಟ್ ಆಗ್ತಾರೆ ತಿಮ್ರಾಯಪ್ಪ ಜೆಡಿಎಸ್ ಜೆಡಿಎಸ್ ನ ಒಂದಷ್ಟು ನಾಯಕರು ಈ ಗಾಯತ್ರಿ ಬಾಯಿ ಕಡೆ ಕೂಡ ಆಲೋಚನೆ ಮಾಡಬೇಕು ಹೌದೇ ಜೆಡಿಎಸ್ ಗೆಲ್ಲುತ್ತೆ ಬಿಡು ಯಾರು ಮೂರನೇ ಪವರ್ ಸೆಂಟರ್ ಉದ್ಭವ ಆದಾಗ ಸೋಮಲಾ ನಾಯಕ್ ಮಾಜಿ ಶಾಸಕರಲ್ಲಿ ಅವ್ರದೇ ಆದಂತ ವೋ ಬ್ಯಾಂಕ್ ಇದೆ ಸೊ ಈ ಹಿನ್ನೆಲೆ ಜೆಡಿಎಸ್ ಒಂದಷ್ಟು ಮತಗಳು ಕಾಂಗ್ರೆಸ್ ಇಲ್ಲಿ ಬೇರೆ ತರ ಏನೋ ಆಗ್ಬಹುದು ಸದ್ಯಕ್ಕೆ ಕಾಂಗ್ರೆಸ್ ವರ್ಷ ಜೆಡಿಎಸ್ ಈ ಕ್ಷಣಕ್ಕೇನು ಆಗಿಲ್ಲ ನಡವಟ್ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ ಮೇಲೆ ಮತ್ತೊಂದು ಬಾಗ್ಲ ಓಪನ್ ಆಗುತ್ತಿಲ್ಲಿ ಅದೇನೋ ಸದ್ಯಕ್ಕೆ ಪಾವಗಡದಲ್ಲಿ ಜೆಡಿಎಸ್ ನ ತಿಮ್ರಾಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಕ್ಟೋಬರ್ ಸರ್ವೆ ನವೆಂಬರ್ ಸರ್ವೆ ಮತ್ತೆ ಡಿಸೆಂಬರ್ ಡಿಸೆಂಬರ್ ಸರ್ವೆ ಜೆಡಿಎಸ್ ಇಲ್ಲಿ ಮುನ್ನಡೆ ಇದೆ ನೆಕ್ಸ್ಟ್ 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 ಬರುತ್ತಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಆದ್ಮೇಲೆ ಅದೃಷ್ಟದ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ